Hi friends, welcome to NS Creations of Kannada YouTube channel friends. Friends, nana sagarichil gowda friends na ondu vidala nimge en telisukortene anta andre CapCut application alli ee rithi nimma photos kalna add maadibitu beats ke takkanta nimma ondu photo na yavrithi change maadbeku ananta complete trick nana ivondu vidali telisukortene friends. Adukku munche nivu indu nam channel ge subscribe agila andre kudle subscribe agi matte pakkadalli iru button nana press maadi friends. Nana adu ondu hosa video upload maadidru nimge notification agi bartha friends. Friends, ivondu application nimge ಪ್ಲೇ ಸ್ಟೋರ್ನಲ್ಲಿ ಸಿಗೋದಿಲ್ಲ, ಇದನ್ನು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕಾಗತ್ತೆ. ಟೆಲಿಗ್ರಾಮ್ ಗ್ರೂಪ್ ನೇಮ್ ಬಂದು ನಿಮಗೆ NS ಕ್ರಿಯೇಷನ್ 7 ಅಂತ ಇರುತ್ತೆ. ನೀವೇನು ಹೇಳೋಕ್ಕಾಗುತ್ತೆ ಅಂದರೆ ಟೆಲಿಗ್ರಾಮ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಇದೇ ಅಂತ ಅಂದರೆ ನೀವೇನು ಹೇಳೋಕ್ಕಾಗತ್ತೆ, ಟಾಪಲ್ಲಿ ಸರ್ಚ್ ಮಾಡ್ಕೊಬೇಕಾಗತ್ತೆ NS ಕ್ರಿಯೇಷನ್ 7 ಅಂತ. ಈ ಒಂದು ಚಾನಲ್ ನಿಮಗೆ ಸಿಗುತ್ತೆ, ಇಲ್ಲಿ ನೀವು ನೋಡ್ತಾ ಇರೋದು ಟೆಲಿಗ್ರಾಮ್ ಚಾನಲ್ಲು. ಅಲ್ಲಿ ನೀವು ನೋಡೋಕ್ಕಾಗುತ್ತೆ, ಟಾಪಲ್ಲಿ ನಿಮಗೆ ಪಿನ್ ಮಾಡಿರ್ತೀನಿ, ನಿಮಗೆ ಪ್ರೆಸ್ ಮಾಡಿ ತೋರಿಸಿರ್ತೀನಲ್ವಾ, ಅಲ್ಲಿ ಪಿನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಯೂಟ್ಯೂಬ್ನಲ್ಲಿ ಲಿಂಕ್ ಕೊಟ್ಟರೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಅಂತಾರೆ. ಟೆಲಿಗ್ರಾಮ್ನಲ್ಲಿ ನಿಮಗೆ ಕೊಡ್ತಿದ್ದೀನಿ. ಮತ್ತು ಇಲ್ಲಿ ಪ್ರೆಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ನಿಮ್ಮ ಪಿಕ್ಚರ್ಸ್ಗಳನ್ನ ನೀವಿಲ್ಲೇ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಹತ್ರ ಎಷ್ಟು ಪಿಕ್ಚರ್ಸ್ಗಳಿದಾವೋ ಅಷ್ಟು ಪಿಕ್ಚರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಜಾಸ್ತಿ ಪಿಕ್ಚರ್ ಇಲ್ಲ ಅಂದರೆ ನೀವು ನೋಡೋಕ್ಕಾಗುತ್ತೆ ಅಂದರೆ 5 ಪಿಕ್ಚರ್ನ ಫಸ್ಟ್ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡ ನಂತರ ಮತ್ತೆ ನೀವು ಎಂಡ್ ಗೇಮು ಮಾಡಿಕೊಂಡು ಅಲ್ಲಿ ಕ್ಯಾಪ್ಕಟ್ ಅಂತ ಒಂದು ಬ್ಲಾಕ್ ಸ್ಕ್ರೀನ್ ಇರುತ್ತೆ, ಅದರ ಮೇಲೆ ಟ್ಯಾಪ್ ಮಾಡಿ ಡಿಲೀಟ್ ಮಾಡಿಕೊಂಡು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅದೇ ಪಿಕ್ಚರ್ಸ್ಗಳನ್ನ ಮತ್ತೆ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಡಿಫಾಲ್ಟ್ ಸ್ಕ್ವೇರ್ ಸೈಜ್ ಆ್ಯಡ್ ಆಗಿರುತ್ತೆ. ನೀವೇ ನೋಡೋಕ್ಕಾಗುತ್ತೆ ಅಂದರೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ, ಫಾರ್ಮೆಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಅನೇಕ ರೇಷ್ಯೋಗಳು ನಿಮಗೆ ಸಿಗುತ್ತೆ. ನಿಮಗೆ ಯಾವೊಂದು ರೇಷ್ಯೋ ಬೇಕೋ ಆ ರೇಷ್ಯೋನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾರೆ ಫುಲ್ ಸ್ಕ್ರೀನ್ 9:16 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಲೆಫ್ಟ್ ಸೈಡ್ ಆರೋ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎರಡೂ ಬೆರಳಲ್ಲಿ ಈ ರೀತಿ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ರೆ ನೀವು ಎಷ್ಟು ಪಿಕ್ಚರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಂಡಿರ್ತೀರೋ ಅಷ್ಟು ಪಿಕ್ಚರ್ಸ್ಗಳನ್ನ ಕೂಡ ಇದೇ ರೀತಿ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ, ಫಿಲ್ ಮಾಡ್ಕೊಬೇಕಾಗತ್ತೆ. ನಿಮಗೆ ಬೇಕಾದಂಥ ಪೋರ್ಷನ್ ರೈಟ್ ಸೈಡ್ಗೂ ಅಥವಾ ಲೆಫ್ಟ್ ಸೈಡ್ಗೂ ಮೂವ್ ಮಾಡ್ಕೊಬೇಕು ಅಂತ ಅಂದರೆ ನೀವು ಬೆರಳಲ್ಲೇ ಮೂವ್ ಕೂಡ ಮಾಡ್ಕೊಬೋದು. ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಈ ರೀತಿ, ರೈಟ್ ಸೈಡ್ ಬೇಕು ಅಂದರೆ ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ ಬೇಕು ಅಂದರೆ ಲೆಫ್ಟ್ ಸೈಡ್ಗೆ ನೀವು ಈ ರೀತಿ ಮೂವ್ ಕೂಡ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಎಲ್ಲವನ್ನೂ ಕೂಡ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಏನಾಗುತ್ತೆ, ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಎರಡೂ ಬೆರಳಲ್ಲಿ ಈ ರೀತಿ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಕೂಡ ಎನ್ಲಾರ್ಜ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಫೈನಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇದನ್ನು ಕೂಡ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಎನ್ಲಾರ್ಜ್ ಮಾಡ್ಕೊಂಡಿದ್ದೀನಿ. ಎನ್ಲಾರ್ಜ್ ಮಾಡ್ಕೊಂಡು ನಂತರ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬೇರೆ ಫೋಟೋಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಇಲ್ಲಿ ಮತ್ತೆ ಆ್ಯಡ್ ಆಡಿಯೋ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಎಕ್ಸ್ಟ್ರಾಕ್ಟೆಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಬ್ಲಾಕ್ ಸ್ಕ್ರೀನ್ ವಿಡಿಯೋ ಕೊಟ್ಟಿರ್ತೀನಿ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಸೌಂಡ್ ಓನ್ಲಿ ಅಂತ ಇರುತ್ತಲ್ಲ, ಇಂಪೋರ್ಟ್ ಸೌಂಡ್ ಓನ್ಲಿ ಅಂತ, ಅದ್ರ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಬೀಡ್ಸ್ ಏನಾಗಿರುತ್ತೆ ಅಂದರೆ ಆ್ಯಡ್ ಆಗಿರುತ್ತೆ. ನಂತರ ಇವಾಗ ನೀವು ಏನಾಗುತ್ತೆ ಅಂದರೆ ಬಾಟಮಲ್ಲಿ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ, ಎರಡೂ ಬೆರಳಲ್ಲಿ ಈ ರೀತಿ ಎನ್ಲಾರ್ಜ್ ಮಾಡ್ಕೊಬೇಕಾಗತ್ತೆ. ಕೈನ್ಮಾಸ್ಟರ್ ಅಪ್ಲಿಕೇಶನ್ ನಾವು ಎನ್ಲಾರ್ಜ್ ಮಾಡ್ಕೊತೀವಲ್ವ ಆ ರೀತಿ. ಮತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಐ ವೇವ್ ಎಲ್ಲಿದೆ ಅಂತ ನೀವು ನೋಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗ್ ಇಲ್ಲಿ ನೋಡ್ತಾ ಇರೋದು, ಇಲ್ಲಿ ವೇವ್ ಇದೆ, ಅದಕ್ಕೋಸ್ಕರ ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಪ್ಲಿಟ್ ಅಂತ ಇರುತ್ತಲ್ಲ ಲೆಫ್ಟ್ ಸೈಡು, ಆ ಸ್ಪ್ಲಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ರೈಟ್ ಸೈಡ್ ಬಾಟಮ್ ಮೇಲೆ ಡಿಲೀಟ್ ಅಂತ ಇರುತ್ತಲ್ಲ, ಡಿಲೀಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನೀವು ವೇವ್ನ ನೋಡ್ಕೊಬೇಕಾಗತ್ತೆ, ಮತ್ತು ವೀಡಿಯೋನ ಕೂಡ ಪ್ಲೇ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಐ ವೇವ್ ಇದೆ, ಅದಕ್ಕೋಸ್ಕರ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಪ್ಲಿಟ್ ಇರುತ್ತಲ್ಲ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತಲ್ಲ, ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಐ ವೇವ್ ಇರುತ್ತಲ್ಲ, ಅಲ್ಲಿ ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಸ್ಪ್ಲಿಟ್ ಅಂತ ಇರುತ್ತಲ್ಲ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತಲ್ಲ, ಡಿಲೀಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫಾಸ್ಟ್ ಎಫೆಕ್ಟ್ ಬೇಕಲ್ವಾ, ಅದಕ್ಕೋಸ್ಕರ ನೀವು ನೋಡೋಕ್ಕಾಗತ್ತೆ 2 ಸೆಕೆಂಡ್ಗೆ ನೀವು ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ವೇವ್ ಇರುತ್ತಲ್ಲ, ವೇವ್ನ ನೋಡಿಕೊಂಡು ನಿಮಗೆ ಎಡಿಟ್ ಮಾಡೋ ಟೈಮಲ್ಲಿ ವೇವ್ನ ನೋಡಿ ಅಡ್ಜಸ್ಟ್ ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ಈ ವೀಡಿಯೋನ ನೋಡಿಕೊಂಡು ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ಯಾಕೆಂತಂದರೆ ಇದೇ ಒಂದು ಬೀಜನ ಆ್ಯಡ್ ಮಾಡಿರ್ತೀನಲ್ವಾ, ಅದಕ್ಕೋಸ್ಕರ. ಮತ್ತು ಇಲ್ಲಿ ನೀವು ನೋಡ್ತಾ ಇರೋದು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಪ್ಲಿಟ್ ಮಾಡ್ಕೊಂಡು ನಂತರ ಮುಂದೆ ಇರುವಂಥ ಲೇಯರ್ನ ನೀವು ಈ ರೀತಿ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ನೆಕ್ಸ್ಟ್ ಐ ವೇವ್ ಇರುತ್ತಲ್ಲ, ಅಲ್ಲಿ ನಿಲ್ಲಿಸ್ಕೊಬೇಕಾಗತ್ತೆ ಬಿಟ್ಸ್ ಹತ್ರ. ಮತ್ತು ಇಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದರೆ ಡಿಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಾಗುತ್ತೆ ಅಂದರೆ ಫಾಸ್ಟ್ ಎಫೆಕ್ಟ್ ಇಲ್ಲಿರುತ್ತೆ. ಫಾಸ್ಟ್ ಎಫೆಕ್ಟ್ ಆದ ನಂತರ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಅಲ್ಲಿ ಹೈವೇ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮತ್ತು ಅದೊಂದು ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಬೇಕಾಗತ್ತೆ.
ಅಲ್ಲಿ ಸೆಂಟ್ರಲ್ಲಿ ನೀವು ತುಂಬ ಪಿಕ್ಸರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಒಂದು 10 ಪಿಕ್ಸರ್ಸ್ಗಳನ್ನ ನೀವು ಏನಾಡೋಕ್ಕಾಗತ್ತೆ ಅಂದರೆ 10 ಸೆಂಟ್ರಲ್ಲಿ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಅಂದರೆ ಯಾಕಂದರೆ ಫಾಸ್ಟ್ ಎಫೆಕ್ಟ್ ಇರುತ್ತೆ ಈ ಒಂದು ಸೆಂಟ್ರಲ್ಲಿ, ಅದಕ್ಕೋಸ್ಕರ ನೀವು ಏನಾಡೋಕ್ಕಾಗತ್ತೆ ಅಂದರೆ ಈ ರೀತಿ ಪಿಕ್ಸರ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ವೇವ್ಗೆ ನೀವು ತಕ್ಕಂತೆ ನೀವು ಏನಾಡೋಕ್ಕಾಗತ್ತೆ ಅಂದರೆ ಪಿಕ್ಸರ್ನ ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ, ಈ ರೀತಿ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ವೇವ್ನ ನೋಡ್ಕೊತಾ ಇದ್ದೀನಿ, ಅಲ್ಲಿಗೆ ನಿಲ್ಲಿಸ್ಕೊಂಡಿದ್ದೀನಿ, ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಐ ವೇವ್ ಬ್ಯಾಕ್ ಸೈಡ್ ಇನ್ನೊಂದು ವೇವ್ ಇರುತ್ತಲ್ಲ, ಅಲ್ಲಿಗೆ ನಿಲ್ಲಿಸ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ, ಮುಂದೆ ಇರುವಂಥ ಲೇಯರ್ನ ಏನು ಮಾಡ್ಕೊಂಡಿದ್ದೀನಿ, ಡಿಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫೈನಲ್ ವೇವ್ ಇರುತ್ತಲ್ಲ, ಇಲ್ಲಿಗೆ ನಿಲ್ಲಿಸ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಇರುವಂಥದ್ದು ಏನಾಗುತ್ತೆ ಅಂದರೆ 4 ಸೆಕೆಂಡ್ 5 ಸೆಕೆಂಡು ಲೆಂತ್ ಇರುತ್ತೆ ವೇವ್, ಅದು ಮ್ಯೂಸಿಕ್ ಆ ರೀತಿ ಇರುತ್ತೆ. ಅದಕ್ಕೆ ತಕ್ಕಂತೆ ನಾವು ಏನಾಡೋಕ್ಕಾಗುತ್ತೆ ಅಂದರೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ನೀವು ಪ್ಲೇ ಮಾಡ್ಕೊಬೇಕಾಗತ್ತೆ, ಪ್ಲೇ ಮಾಡ್ಕೊಂಡು ಕೇಳ್ಕೊಂಡು ನೀವು ಏನಾಡೋಕ್ಕಾಗುತ್ತೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ಪ್ಲೇ ಮಾಡ್ಕೊಂಡಿದ್ದೀನಿ, ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೆಕೆಂಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋನ ಪ್ಲೇ ಮಾಡ್ಕೊತಾ ಇದ್ದೀನಿ. ಇದೆಲ್ಲಿಗೆ ಲಾಸ್ಟ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕಿದೆ. ಯಾಕೆಂದರೆ ಇಲ್ಲಿ ವೇವ್ ಎಫೆಕ್ಟ್ಗಳು ತುಂಬಾ ಸಿ ಬರುತ್ತೆ. ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಆ ಟೈಮಲ್ಲಿ ನೀವು ಕೇಳ್ಕೊಬೇಕಾಗತ್ತೆ, ಕೇಳ್ಕೊಂಡು ಅರ್ಥ ಮಾಡ್ಕೊಂಡು ನೀವು ಏನಾಡೋಕ್ಕಾಗತ್ತೆ, ಈ ರೀತಿ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನೀವು ಡಿಲೀಟ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ನೋಡ್ತಾ ಇಲ್ಲಿ ಐ ವೇವ್ ಇರುತ್ತೆ, ಆ ಒಂದು ಪಿಕ್ಚರ್ ಮೇಲೆ ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎಡಿಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಒಂದು ವಿಡಿಯೋನ ನೋಡಿಕೊಂಡೇ ನೀವು ಏನಾಡೋದು ಅಂದರೆ ಯಾವ ವೇವ್ನ ಸ್ಪ್ಲಿಟ್ ಮಾಡಬೇಕು ಅಂತ ನೀವು ತಿಳ್ಕೊಬೋದು. ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಎಡಿಟ್ ಮಾಡೋ ಟೈಮ್ನಲ್ಲಿ ಈ ಒಂದು ಆಡಿಯೋ ನಿಮಗೆ 9 ಸೆಕೆಂಡ್ ಇರುತ್ತೆ, 9 ಸೆಕೆಂಡ್ಗೆ ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನೀವು ನೋಡಿದ್ರೆ ಸ್ಟಾರ್ಟಿಂಗು ಯಾವ ಪಿಕ್ಸರ್ಸ್ಗಳು ಕೂಡ ಆನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಫಾಸ್ಟ್ ಎಫೆಕ್ಟ್ ಬರುತ್ತೆ ಅಲ್ವಾ, ಫಾಸ್ಟ್ ಎಫೆಕ್ಟ್ಗೆ ಆನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡಿದ್ರು ಕೂಡ ಏನಾಗುತ್ತೆ ಅಂದರೆ ಕರೆಕ್ಟ್ಲಿ ನಮಗೆ ಶೋ ಆಗೋದಿಲ್ಲ. ನೆಕ್ಸ್ಟ್ ಲೆಂತ್ ಇರುತ್ತಲ್ಲ 3 ಸೆಕೆಂಡ್ 4 ಸೆಕೆಂಡ್ ಇರುತ್ತಲ್ಲ, ಅದಕ್ಕೆ ನಾವು ಏನಾಗುತ್ತೆ ಅಂದರೆ ಆನಿಮೇಷನ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾವು ನೋಡ್ತಾ ಇರೋದು ವೇವ್ಗೆ ಸ್ಪೇಸ್ ಇರುತ್ತಲ್ಲ, ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಆನಿಮೇಷನ್ ಅಂತ ಇರುತ್ತೆ, ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಂಟರ್ನೆಟ್ ಕನೆಕ್ಷನ್ ವರ್ಕ್ ಆಗೋದಿಲ್ಲ, ಅದಕ್ಕೋಸ್ಕರ ನೀವು ನೋಡೋಕ್ಕಾಗುತ್ತೆ ನಾನು ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸೆಕ್ಯೂರ್ ವಿಪಿಎನ್ ಅನ್ನು ಸರ್ಚ್ ಮಾಡ್ಕೊಬೇಕಾಗತ್ತೆ. ಸರ್ಚ್ ಮಾಡ್ಕೊಂಡು ನಂತರ ಈ ಒಂದು ಅಪ್ಲಿಕೇಶನ್ ಇರುತ್ತೆ, ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬಾಟಮಲ್ಲಿ ಕನೆಕ್ಟ್ ಅಂತ ಇರುತ್ತೆ, ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕನೆಕ್ಟ್ ಆಗಿರುತ್ತೆ. ನಂತರ ಕನೆಕ್ಟ್ ಆಗಿದ ನಂತರ ನೀವು ಒಂದು ಅಪ್ಲಿಕೇಶನ್ ಓಪನ್ ಮಾಡೋದು ಏನಾಗುತ್ತೆ ಅಂದರೆ ಇಲ್ಲಿ ಇಂಟರ್ನೆಟ್ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ಇನ್ ಅಂತ ಇರುತ್ತಲ್ಲ, ಇನ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ಕ್ರಾಲ್ ಮಾಡ್ಕೊತಾ ಇದ್ದೀನಿ. ಸ್ಕ್ರಾಲ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಸ್ವಿಂಗ್ ಬಾಟಮ್ ಅಂತ ಇರುತ್ತಲ್ಲ, ಸ್ವಿಂಗ್ ಬಾಟಮ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಡ್ಯೂರೇಷನ್ ನೀವು ನೋಡೋಕ್ಕಾಗುತ್ತೆ 1.5 ಸೆಕೆಂಡ್ಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಸೆಕೆಂಡ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇನ್ ಆನಿಮೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಇನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಸ್ವಿಂಗ್ ಬಾಟಮ್ ಅಂತ ಇರುತ್ತಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಡ್ಯೂರೇಷನ್ ನೀವು ನೋಡೋಕ್ಕಾಗತ್ತೆ 1.5 ನೀವು ಸೆಟ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಥರ್ಡ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇನ್ ಆನಿಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕೂಡ ಸೇಮ್ ಸ್ವಿಂಗ್ ಬಾಟಮ್ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಡ್ಯೂರೇಷನ್ ನೀವು 1.5 ಸೆಕೆಂಡ್ಗೆ ಸೆಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಫೈನಲ್ ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಇನ್ ಆನಿಮೇಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಇನ್ನ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ವಿಂಗ್ ಬಾಟಮ್ ಅಂತ ಇರುತ್ತಲ್ಲ ಅದನ್ನು ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ವಿಂಗ್ ಬಾಟಮ್ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಡ್ಯೂರೇಷನ್ 1.5 ನೀವು ಇಸ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ನೀವು ಏನಾಗುತ್ತೆ ಅಂತಂದರೆ ಒಂದ್ಸರಿ ನೀವು ವಿಡಿಯೋನ ಪ್ಲೇ ಮಾಡ್ಕೊಂಡು ನೋಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಬಿಡ್ಸ್ಗೆ ತಕ್ಕಂಥ ಈ ಒಂದು ಫೋಟೋನು ಕೂಡ ನಮಗೆ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಇದನ್ನು ಯಾವ ರೀತಿ ಸೇವ್ ಮಾಡ್ಕೊಬೇಕು ಅಂದರೆ ಟಾಪಲ್ಲಿ ಆರೋ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ಫ್ರೆಂಡ್ಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್.